ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷ ಅದ್ಭುತವಾದಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದುವೇ ಒಂದು ಕಾಣಿಸ್ಕೊಳ್ತಾ ಇದ್ದಾರೆ ಟಿವಿಲಿ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬೇರೆಯವರ ಜೊತೆ ಕೂಡ ಅಷ್ಟೇ, ನಮ್ರತಾ ಅವರ ಕೂಡ ಜೊತೆನೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ವರ್ತೂರ್ ಅವರನ್ನ ಟಿವಿಲಿ ನೋಡಿ ಎಂಜಾಯ್ ಮಾಡ್ಬೋದು, ತುಂಬಾನೇ ತುಂಬಾನೇ ಖುಷಿ ಆಗುತ್ತೆ. ಬಹಳಷ್ಟು ಚೆನ್ನಾಗಿ ವರ್ತೂರ್ ಡ್ಯಾನ್ಸ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಷ್ಟೇ ಖುಷಿ ಪಡೋದು ಗ್ಯಾರಂಟಿ. ವರ್ತೂರ್ ಅವರನ್ನ ನಾವು ಕೇವಲ ಪ್ರಚಾರ ಆಗಿರ್ಬೋದು, ಈವೆಂಟ್ ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀವಿ. ಟಿವಿಲಿ ನೋಡಿ ತುಂಬಾನೇ ದಿವಸಗಳಾಗ್ಬಿಟ್ಟಿತ್ತು, ಅಂದ್ರೆ ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಬಂದಿದ್ರು. ಅದನ್ನ ಬಿಟ್ಟರೆ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ತಾಯಿ ಜೊತೆ ಬಂದಿರ್ತಾರೆ, ಒಂದು ಸ್ವಲ್ಪ ಎಮೋಷನ್ ಅದು ಇದು ಇರುತ್ತೆ. ಆದ್ರೆ ಈಗ ಅಂದ್ರೆ ಭಾನುವಾರ ಬರುವಂತಹ ಕಾರ್ಯಕ್ರಮ ಜಾಕ್ಪಾಟ್ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ, ಅದರಲ್ಲಿ ತುಂಬಾನೇ ಫನ್ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಮೋಜು ಮಸ್ತಿ ಕಾಮಿಡಿ ಹರಟೆ ಆಗಿರ್ಬೋದು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ, ಅದೇ ಒಂದು ಹೈಲೈಟ್. ನಮ್ರತಾ ಅವರ ಜೊತೆ ಕೂಡ ಡ್ಯಾನ್ಸ್ ಮಾಡಿದ್ದಾರೆ, ತನೀಶ್ ಅವರ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ, ಅನುಪಮ ಅವರ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಈ ರೀತಿ ಕಂಪ್ಲೀಟ್, ಜೊತೆಗೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ ಅನ್ನ ಕೇಳಿ ಅದಕ್ಕೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ, ತುಂಬಾ ಎಂಜಾಯ್ ಮಾಡಿದ್ದಾರೆ. ಹೊರತು ಸುಮಾರು 2 ಗಂಟೆಗಳ ಕಾಲ ಒಂದು ಸಂಚಿಕೆ ಬರುತ್ತೆ, ಮಹಾ ಸಂಚಿಕೆ ಆಗಿರುತ್ತೆ. ಮೋಜು ಮಸ್ತಿ ಕಂಪ್ಲೀಟ್ ಅಂದ್ರೆ ಪ್ಯಾಕೇಜ್, ಜೊತೆಗೆ ಹೋಲಿ ಹಬ್ಬವನ್ನು ಕೂಡ ಅಲ್ಲಿ ಆಚರಿಸಿದ್ದಾರೆ. ಹೋಲಿ ರಂಗಿನ ಹಬ್ಬ ಅದು ಕಂಪ್ಲೀಟ್ ಆಗಿ ಒಂದು ಜಾಕ್ಪಾಟ್ ಅಂತ ಒಂದು ಇದ್ರದ ಹೆಸರು, ಎಪಿಸೋಡ್ ಹೆಸರು ಚೆನ್ನಾಗಿದೆ. ಹೊರತು ಸಂತೋಷ್ ತುಂಬಾನೇ ಖುಷಿ ಖುಷಿಯಿಂದ ಲವಲವಿಕೆಯಿಂದ ಕಂಪ್ಲೀಟ್ ಆಗಿ ಆಟ ಆಡಿದ್ದಾರೆ, ಬೆರೆತಿದ್ದಾರೆ, ಸಾಕಷ್ಟು ಗೇಮ್ಸ್ ಗಳಿರುತ್ತೆ, ಎಂಜಾಯ್ ಮಾಡಿದ್ದಾರೆ ಹೊರತು ಸಂತೋಷ್. ಹಾಗಾಗಿ ಮಿಸ್ ಮಾಡೋದೆಲ್ಲರೂ ಕೂಡ ಇದೆ, ಭಾನುವಾರ ಮಾರ್ಚ್ 24ರಂದು ಟಿವಿಲಿ ನೋಡಿ ಬಹಳಷ್ಟು ರೀತಿಯಲ್ಲಿ ಎಂಜಾಯ್ ಮಾಡಿದ್ದಾರೆ ಹೊರತು ಸಂತೋಷ್ ಅವ್ರನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ.